ಆಗ್ಲೇ ಬಂದೆ, ಕಾದು 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 ಮಲ್ಕೊಂಬಿಟ್ಟೆ. ಏ ಗುಳ್ಳ, ಬರ್ತಾ ಬರ್ತಾ ನೀನ್ ಮಾಡ್ತಿರೋ ಕೆಲ್ಸ ನನ್ ಸ್ವಲ್ಪ ಕೂಡ ಹಿಡಿಸ್ತಾ ಇಲ್ಲ. ನಾನೇನ್ ಮಾಡಿದೆ ನಿನಗೆ ಹಿಡಿಸ್ದಿರೋ ಕೆಲ್ಸ? ಇದಕ್ಕಿಂತ ಇನ್ನೇ ಮಾಡ್ಬೇಕು? ನಾನ್ ಇಲ್ದಿರೋವಾಗ ನುಗ್ಗಿ ನನ್ ಮನೆ ಬೀಗ ಮುರಿಯೋದು? ಗುರ್ತು ಪರಿಚಯ ಇಲ್ದಿರೋ ಕಡೆನೆ ಬೀಗ ಮುರಿಯೋ ನಮಗೆ, ನಿನ್ನ ಮನೆ ಬೀಗ ತೆಗಿಯೋದ್ ಕಷ್ಟ. ನಿನ್ನ ಮನೆ ಆಗಿರೋದ್ರಿಂದಾನೆ ಧೈರ್ಯವಾಗಿ ಓಡ್ ಹೋಗದೆ ಮಲಗಿದ್ದೆ. ನಾನು ಕಾಗಸರೋಳು. ಇಲ್ಲಿ ಯಾಕೆ ಬಂದು ಕತ್ ಕೇಳ್ತಾ ಇದ್ದೆ? ಕತ್ ಕೇಳ್ತಾ ಇರ್ಲಿಲ್ಲ, ಇವ್ರನ್ನ ನೋಡೋವ ಅಂತ ಬಂದೆ. ಅವನ್ ಜೊತೆ ನಿನ್ಗೇನ್ ಕೆಲ್ಸ? ಇವರು ನನ್ನ ಹತ್ರ ಬಟ್ಟೆ ಬಾಡಿಗೆ ತಕೊಂಡು 13 ದಿವಸ ಆಯ್ತು, ಹಣನು ಕೊಟ್ಟಿಲ್ಲ ಬಟ್ಟೆನು ಕೊಟ್ಟಿಲ್ಲ. ನಾಚಿಕೆ ಆಗಲ್ಲ ನಿಂಗ್ ಬಟ್ಟೆ ಬಾಡಿಗೆ ತಗೊಳಕ್ಕೆ? ನಿನ್ಗೇನ್ ಕಮ್ಮಿ ಆಗಿತ್ತು? ಏನಿಲ್ಲಪ್ಪ, ಅರ್ಜೆಂಟ್ ಒಂದು ಸ್ಪೆಷಲ್ ಪೊಲೀಸ್ ಡ್ರೆಸ್ ಬೇಕಾಗಿತ್ತು, ಅದನ್ನ ನೀವು ತರಿಸ್ಕೊಂಡಿದ್ದೆ, ಅದಕ್ಕೋಸ್ಕರ ಇಲ್ಲಿ ತಕ ಬಂದ್ಬಿಟ್ಲು. ನಿನ್ ಹಣನು ಕೊಡ್ತೀನಿ, ಬಟ್ಟೆನು ಕೊಡ್ತೀನಿ. ಏ ಗುಳ್ಳ, ಕಂಡಾಗ್ಲೆಲ್ಲ ಕಾರ್ನಲ್ಲಿ ಸ್ಕೂಟರ್ನಲ್ಲಿ ಸುತ್ತಾ ಇರ್ತೀಯಲ್ಲ, ಅವು ಎಲ್ಲ ಬಾಡಿಗೆ, ಈ ಪ್ರಾಣ ಮಾತ್ರ ಸ್ವಂತ. ನಡಿಯೇ ಮಡಿ ಬಟ್ಟೆ ಮೇಣಕ ನಡಿ. ಕಳ್ಳನ್ ನಂಬಿದ್ರು ಕುಳ್ಳನ್ ನಂಬಾರ್ದು. ಇಲ್ಲಿಗೆ ಯಾಕಂದ್ರೆ ಒಂದು ವಾರ ಆಯ್ತು ನಿನ್ ಮುಖ ತೋರಿಸಿ. ಬಾಸ್ ಯಾವಾಗ್ಲೂ ಅವ್ನು ಕೇಳ್ತಾನೆ ಇರ್ತಾರೆ, ಏನ್ ಹೇಳಿ ನಾನು ಅರ್ಧ. ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೀನಿ. ಈ ಮಾತ್ ಮಾಮೂಲಾಯ್ತು ನೋಡು, ಅವನ ಸ್ನೇಹ ನಾ ಈಗ ತಾನೇ ಸಂಪಾದನೆ ಮಾಡ್ತಾ ಇದ್ದೀನಿ. ಅವನ ವಿಷಯ ತಿಳ್ಕೊಬೇಕು ಅಂದ್ರೆ ಅದಷ್ಟು ಸುಲಭ ಅಲ್ಲ. ಅವನ್ನ ಅರ್ಥ ಮಾಡ್ಕೊಳ್ಳೋ ತನಕ ನಾನೇನು ಮಾಡೋ ಹಾಗಿಲ್ಲ. ಸರಿ, ನೀನ್ ನೋಡ್ಬೇಕಾದ್ರೆ ಅದೇ ಇವಾಗ ಬಿಟ್ಟಿಲ್ಲ ಬರುಡೆ, ಅದೇ ತರ ಬಾ. ಅಗಸರುಳು ಕರೆಕ್ಟ್. ಯಾವತ್ ನಿನ್ ಗಂಡ ನೀನ್ ಕೊಲೆ ಮಾಡಿದೀಯೋ ಆವತ್ಗೆ ನನ್ನ ನಿನ್ನ ಸ್ನೇಹ ತಿರುಗೋಯ್ತು. ಅಯ್ಯೋ ಹಾಗನ್ ಬಿಡಮ್ಮ ಲಲಿತಾ. ಮಹೇಶ್ ರಮೇಶ್ ಇಲ್ಲಮ್ಮ? ಅದು ಅಲ್ಲಿ. ಹಲೋ ಮಹೇಶ್, ರಮೇಶ್. ವೆರಿ ಗುಡ್ ಮೈ ಬಾಯ್ಸ್. ನೋಡು, ಇದು ನಿನಗೆ, ಇದು ನಿಮ್ಮ ಅಣ್ಣನಿಗೆ. ಅಪ್ಪ ನಮ್ಮನ್ನ ಯಾವಾಗ ಕರ್ಕೊಂಡು ಹೋಗ್ತೀಯಪ್ಪ? ಬಿಸ್ಮಿಸ್ ಹಾಲಿಡೇಸ್ ಬರ್ಲಿ, ನಾವೇ ಬಂದು ಕರ್ಕೊಂಡು ಹೋಗ್ತೀವಪ್ಪ. ಹೌದಪ್ಪ. ಪದ್ಮ, ಟ್ರೈನ್ ಬರೋ ಟೈಮ್ ಆಯ್ತು, ನಾವೇನು ಹೊರಡೋಣ? ಯಾಕೆ ಬರ್ತಾರಪ್ಪ? ನನ್ನ ಸ್ನೇಹಿತ ಸರ್ವೋತ್ತಮ ನಿಮ್ಮ ಬಾಂಬೆ ಅಂಕಲ್ ಬರ್ತಾರಪ್ಪ. ಬಾಂಬೆ ಅಂಕಲ್ ಅಪ್ಪ?